ಸಾಮಾನ್ಯವಾಗಿ ಮಳೆ ಜೋರಾದಾಗ ನೀರು ಹೆಚ್ಚಾದಾಗ ಕೆರೆ ಕಟ್ಟೆಗಳೆಲ್ಲವೂ ಕೋಡಿ ಬೀಳೋದನ್ನ ನೋಡಿರ್ತೀವಿ. ಬಾವಿಯಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಾಗುತ್ತೆ, ಬಟ್ ಇಲ್ಲಿ ಈ ಪ್ರವಾಹದ ನೀರಿನಲ್ಲಿ ಬಾವಿಯ ಮುಳುಗೋಗ್ಬಿಟ್ಟಿದೆ. ಶುದ್ಧ ಬಾವಿ ನೀರಿನ ಸುತ್ತ ಕೆಂಪು ಮಿಶ್ರಿತ ನೆರೆ ನೀರು ನಿಂತಿದೆ. ಉಪ್ಪಿನಂಗಡಿ ಪರಿಸರದ ತೋಟವೊಂದರಲ್ಲಿ ಕಂಡು ಬಂದಿರುವಂತಹ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಪ್ರವಾಹದ ನೀರಿನಲ್ಲಿ ಬಾವಿ ಮುಳುಗೋಗಿರುವಂತಹ ಚಿತ್ರಣ ಅದೇ ಹೇಳಿದ್ದು. ಈಗ ನೀರು ಹೆಚ್ಚಾಗ್ತಾ ಇದ್ದಂತೆ ಇವೆಲ್ಲವೂ ಏನು ಕೆರೆ ಕಟ್ಟೆ ಎಲ್ಲ ಕೋಡಿ ಹೊಡೆಯೋದು ನೋಡ್ತಾ ಇದ್ವಿ. ಬಟ್ ಇಲ್ಲಿ ನೋಡಿ, ಇಲ್ಲಿ ಅಡಿಕೆ ತೋಟದಲ್ಲಿ ಇರುವಂತಹ ಬಾವಿ ಅದ್ಭುತವಾಗಿ ಕಾಣಿಸ್ತದೆ ನಮಗೆ ಫೋಟೋಗೆಲ್ಲ ನೋಡೋಕ್ಕೆ. ಅಡಿಕೆ ತೋಟದೊಳಗೆ ಯಾರೋ ಯಾರ್ದೋ ಬಾವಿ ಇದೆ, ಬಾವಿಯೇ ಮುಳುಗೋಗಿದೆ, ಸುತ್ತಲೂ ಈ ಗದ್ದೆ ಮಣ್ಣೆಲ್ಲವೂ ಸೇರ್ಕೊಂಡಿದೆ. ಬಾವಿ ನೀರು ಮಾತ್ರ ಕಲರ್ ಬದಲಾವಣೆ ಆಗಿದೆ ನೋಡಿ, ಎಷ್ಟೊಂದು ಅದ್ಭುತವಾಗಿ ಕಾಣಿಸ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ. ಮಂಗಳೂರಿಂದು ನಮ್ಮ ಕರಾವಳಿ ಭಾಗದ ಇದು ಚಿತ್ರಣ. ಇದು ಪ್ರವಾಹದ ನೀರಿನಲ್ಲಿ ಬಾವಿ ಮುಳುಗಿರುವಂತಹ ಚಿತ್ರಣ.